ನಗರದಲ್ಲಿ 65ನೇ ಕರ್ನಾಟಕ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಯಿತು. ಹುಕ್ಕೇರಿ ನಗರದಲ್ಲಿ ಇಂದು ತಾಲೂಕಾಡಳಿತದಿಂದ 65ನೇ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಯಿತು. ನಗರದ ಎಸ್ಕೆ ಹೈಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಂಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಶ್ರೀಗಳು, ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಸೀಮಿತವಾಗದೆ ಪ್ರತಿ ಹಂತದಲ್ಲೂ ಕನ್ನಡ ಉಳಿಸುವ ಮತ್ತು ಬೆಳೆಸುವ ಪ್ರಯತ್ನದಲ್ಲಿ ಸನ್ನದ್ಧರಾಗಬೇಕು ಎಂದರು. ಯಾಕೋ ಗೊತ್ತಿಲ್ಲ, ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಅದ. ಇಚ್ಛಾಶಕ್ತಿ ಕೊರತೆ ಹೆಂಗದ ಅಂತಂದ್ರೆ, ಬೇರೆ ಬೇರೆ ರಾಜ್ಯಗಳನ್ನ ನೋಡಿದಾಗ ನಮ್ಮ ರಾಜ್ಯದವರು ಯಾಕೋ ಪಾಪ ಗೊತ್ತಿಲ್ಲ ಹೇಳ್ತಾರ, ಕರೆ ಮಾಡಂಗಿಲ್ಲ. ಆದ್ರೆ 100,000 ಇಟ್ಕೊಳ್ಳಿ, ಕನ್ನಡದ ಉಳಿವಿಗಾಗಿ ನೀವು ಶ್ರಮಿಸಲಿಲ್ಲ ಅಥವಾ ಕನ್ನಡದಲ್ಲಿಯೂ ಕೂಡ ನೀವೇನಾದ್ರೂ ರಾಜಕಾರಣ ಮಾಡಿದ್ರೆ ಖಂಡಿತ ನಾಡಿಗೆ ದ್ರೋಹ ಬಗೆದಂಗಾಗ್ತದೆ. ಕನ್ನಡವನ್ನ ಉಳಿಸಬೇಕು, ಬೆಳೆಸಬೇಕು, ಅದಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಬೇಕು. ಇವತ್ತಿಂದ ಏನು ಪ್ರತಿಜ್ಞೆ ಮಾಡೋಣ ಅಂತಂದ್ರೆ, ಕಡೆಗೆ ತಿಂಗಳಿಗೆ ಒಂದು ಕನ್ನಡದ ಪೂರ್ಣ ಪುಸ್ತಕ ಓದುವಂತ ಸತ್ ಸಂಪ್ರದಾಯವನ್ನು ನಾವು ರೂಢಿಸಿಕೊಂಡಿವಿ ಅಂತಂದ್ರೆ ನಮಗೆ ಜ್ಞಾನ ಬರುತ್ತದೆ, ಅದನ್ನ ಮುಂದೂ ಕೂಡ ಕಲಿಬಹುದು ಅನ್ನೋ ಮಾತನ್ನ ಹೇಳಿ. ನಂತರ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತು ಹುಕ್ಕೇರಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ದೇಶಪಾಂಡೆ ಮಾತನಾಡಿ, ಕನ್ನಡ ಶಾಲೆಗಳಲ್ಲಿ ಕನ್ನಡ ಅಂಕಿ ಸಂಖ್ಯೆಗಳು ನಶಿಸುತ್ತಿವೆ. ಕೂಡಲೇ ಶಿಕ್ಷಣ ಇಲಾಖೆ ಕನ್ನಡ ಅಂಕಿ ಸಂಖ್ಯೆಗಳನ್ನು ಪರಿಚಯಿಸುವ ಪರಿಶ್ರಮ ಪಡಬೇಕು ಎಂದರು. ಕನ್ನಡ ಅಸ್ಮಿತೆಗಾಗಿ ಹೋರಾಟ ಮಾಡಬೇಕಾಗಿರುವುದು ನಿಜಕ್ಕೂ ವಿಷಾದನೀಯ. ಕನ್ನಡ ಶಾಲೆಗಳಲ್ಲಿ ಅಂಕಿ ಸಂಖ್ಯೆಗಳು, ಕನ್ನಡ ಅಂಕಿ ಸಂಖ್ಯೆಗಳಿಲ್ಲ. ಕನ್ನಡ ಪಠ್ಯಪುಸ್ತಕಗಳಲ್ಲಿ ಕನ್ನಡ ಅಂಕಿ ಸಂಖ್ಯೆಗಳಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಶಿಕ್ಷಣ ಸಚಿವರು ಕೂಡಲೇ ಕನ್ನಡ ಶಾಲೆಗಳಲ್ಲಿ ಕನ್ನಡ ಅಂಕಿ ಸಂಖ್ಯೆಗಳನ್ನು ಪರಿಚಯಿಸುವಲ್ಲಿ ಪರಿಶ್ರಮ ಪಡಬೇಕು. ಅದಕ್ಕಾಗಿ ಅವರು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹೋರಾಟ ಮಾಡುವಂತಹ ಪ್ರಸಂಗ ಬರ್ತಾ ಇದೆ ಅಂತ ಈ ಮೂಲಕ ನಾನು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಅಶೋಕ್ ಗುರಾಣಿ ಪರಿಚಯದ ಭಾಷಣದ ಜೊತೆಗೆ ನಾಡಿನ ಜನತೆಗೆ ರಾಜ್ಯೋತ್ಸವದ ಶುಭಾಶಯ ಹೇಳಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಅಧಿಕಾರಿಗಳು, ಸಾರ್ವಜನಿಕರು, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.